ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾನಿವತ್ತು ನಿಮಗೆಲ್ಲ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 26 ಮೇ 2019 1 ಜೂನ್ 2019 ಈ ವಾರದಲ್ಲಿ ಗ್ರಹ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮಗೆಲ್ಲ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತದೆ ಎಂಬುದನ್ನ ನಾನಿವಾಗ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಆಧ್ಯಾತ್ಮಿಕ ವಿಚಾರವನ್ನ ಹೇಳ್ತಾ ನಾನು ನಿಮಗೆ ಈ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಮಹಾಭಾರತ ಗೊತ್ತಿರುವಂತ ವಿಚಾರನೆ, ಭೀಷ್ಮಾಚಾರ್ಯರು ಬಾಣಗಳ ಮೇಲೆ ಮಲಗಿದ್ದರು ಅನ್ನೋದನ್ನ ನಿಮ್ಗೆಲ್ಲ ಗೊತ್ತಿದೆ. ಹೇಗೆ ಒಂದು ಸೂಜಿ ಚುಚ್ಚಿದ್ರು, ಒಂದು ಮುಳ್ಳು ಚುಚ್ಚಿದ್ರು ನಮ್ಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅಲ್ವಾ? ಹಾಗೆ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಬಾಣಗಳ ಮೇಲೆ ಮಲಗಿದ್ದರು ಅನ್ನೋಂತ ಕಥೆಯನ್ನ ನೀವೆಲ್ಲನೂ ಸಹ ಕೇಳಿದ್ದೀರಾ. ಆ ನೋವಿನಲ್ಲಿರುವಂತಹ ಭೀಷ್ಮಾಚಾರ್ಯರಿಗೆ ಭಗವಂತನಾದಂತಹ ಶ್ರೀಕೃಷ್ಣನು ಪಾಂಡವರ ಜೊತೆಗೆ ಹೋಗಿ ಭೀಷ್ಮಾಚಾರ್ಯನ್ನ ನೋಡಕ್ಕೆ ಹೋಗ್ತಾರೆ. ಆ ಭೀಷ್ಮಾಚಾರ್ಯರು ಪರಮಾತ್ಮನಾದ ಶ್ರೀಕೃಷ್ಣನನ್ನ ನೋಡಿದ ತಕ್ಷಣನೇ ಅವರಿಗಿರುವಂತಹ ನೋವೆಲ್ಲ ದೂರ ಆಗ್ಬಿಡುತ್ತೆ, ನೋವು ಮಾಯವಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾಟಕೀಯವಾಗಿ ಬದುಕಬೇಡಿ, ಹರಿಪ್ರೀತಿಗಾಗಿ ನೈಜವಾಗಿ ಬದುಕಿ, ಜ್ಞಾನ ಭಕ್ತಿ ವಿರಕ್ತಿ ಹಿನ್ನೆಲೆಯಲ್ಲಿ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಎರಡೂ ಇದ್ದೇ ಇರುತ್ತೆ. ಆದರೆ ನಮ್ಮ ಜೀವನದಲ್ಲಿ ಜ್ಞಾನ ಭಕ್ತಿ ಮತ್ತು ವಿರಕ್ತಿ ಈ ಮೂರು ಸಹ ಮುಖ್ಯ. ನಾವು ನಾಟಕೀಯವಾಗಿ ಬದುಕಬಾರದು. ಆ ಭಗವಂತ ಹರಿಯನ್ನಾದರೂ ನೆನಪು ಮಾಡಿ, ಹರನನ್ನಾದರೂ ನೆನಪು ಮಾಡಿ, ನೀವು ಯಾವ ದೇವರನ್ನು ನೆನಪು ಮಾಡಿದರೂ ನಿಮ್ಮ ಪ್ರಾರ್ಥನೆ ಅನ್ನೋದು ಆ ಮೂಲ ದೇವರಿಗೆ ಸೇರುತ್ತದೆ ಅಂತ ಹೇಳ್ತಾ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಯಾರ್ಯಾರು ಮೇಷರಾಶಿಯಲ್ಲಿ ಹುಟ್ಟಿದ್ದೀರಿ ಅವ್ರಿಗೆ ಈ ವಾರದಲ್ಲಿ ವ್ಯಾಪಾರದಲ್ಲಿ ಆದಾಯ ಹೆಚ್ಚಿಗೆ ಆಗುವಂಥದ್ದು, ಅಪಘಾತಗಳಾಗುವಂತಹ ಸಂಭವ, ವಾಹನವನ್ನು ಚಾಲನೆ ಮಾಡುವಂತವರು ಎಚ್ಚರವನ್ನ ವಹಿಸಿ, ನೀವು ಪ್ರೈವೇಟ್ ಗಾಡಿಗಳನ್ನ ಓಡಿಸೋದು ಬೇಡ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಈ ವಾರದಲ್ಲಿ ನಿಮಗೆ ಅನುಕೂಲಗಳು. ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ, ಅವಿವಾಹಿತರಿಗೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದೆ ಈ ವಾರದಲ್ಲಿ. ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿದಿರಿ ವಾರದ ಮೊದಲ ಮೂರು ದಿನಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟಗಳಾಗುವಂತಹ ಸಂಭವ, ಎಚ್ಚರವನ್ನ ವಹಿಸಿ. ಅನಾರೋಗ್ಯ ಆಗುವಂಥದ್ದು, ಎದೆ ನೋವು ಬರುವಂಥದ್ದು, ಎಲ್ಲದರಲ್ಲೇ ಆಹಾರವನ್ನ ಸೇವನೆ ಮಾಡಬೇಡಿ. ಶುದ್ಧವಾದ ಆಹಾರ, ಶುದ್ಧವಾದ ನೀರನ್ನೇ ಕುಡಿಯಿರಿ. ಎಲ್ಲಿ ಜಂಕ್ ಫುಡ್ಸ್ ನೆಲ್ಲ ತಿನ್ನಬಹುಬೇಡಿ. ಸಾಯಂಕಾಲ ಚಾಟ್ಸ್ ಅಂತೇಳಿ ಪಾನಿಪುರಿ ಅದು ಇದು ತಿಂದ್ರೆ ಆರೋಗ್ಯ ಕೆಡುವಂತಹ ಲಕ್ಷಣಗಳು ಉಂಟು. ವಾರದ ಕೊನೆ 4 ದಿನಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು, ಉಲ್ಲಾಸ ಸಂತೋಷ ಮತ್ತು ನಿಮಗೆ ಧೈರ್ಯ ಅನ್ನೋದು ಈ ವಾರದ ಕೊನೆ 4 ದಿನಗಳಲ್ಲಿ ಸಿಗುವಂತ ಸಾಧ್ಯತೆಗಳಿದೆ. ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಶುಭ ಕಾರ್ಯ ಆರಂಭಿಸಬೇಡಿ. ಯಾವುದೇ ಒಬ್ಬ ಒಂದು ಶುಭ ಕಾರ್ಯಗಳನ್ನ ನೀವು ಆರಂಭಿಸಿದರೆ ಅನೇಕ ವಿಘ್ನಗಳಾಗುವ ಸಂಭವ ಉಂಟು, ವಾದ ವಿವಾದಗಳಾಗುವ ಸಂಭವ ಉಂಟು. ಈ ವಾರದಲ್ಲಿ ಪತ್ನಿಯ ಜೊತೆ ಸ್ವಲ್ಪ ಅಟೆನ್ಷನ್ ನೀಡಿ. ಪತ್ನಿಯ ಜೊತೆಯೂ ಸಹ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಜಗಳಗಳಾಗುವಂತಹ ಸಂಭವ. ಸ್ತ್ರೀಯಾಗಿದ್ದರೆ ಪುರುಷನಾಗಿದ್ರೆ ಪತ್ನಿಯ ಜೊತೆಗೆ, ಸ್ತ್ರೀ ಆಗಿದ್ರೆ ಪತಿಯ ಜೊತೆಗೆ ವಾದ ವಿವಾದಗಳಾಗುವಂತಹ ಸಂಭವ. ಎಚ್ಚರವನ್ನ ವಹಿಸಿ. ರಾಶಿಚಕ್ರದಲ್ಲಿ 5ನೆಯ ರಾಶಿಯೇ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿದಂಥವರಿಗೆ ಜ್ಞಾನ ಈ ವಾರದಲ್ಲಿ ಹೆಚ್ಚಾಗಿ ಸಂಪಾದಿಸುತ್ತೀರಿ. ಉತ್ತಮವಾದ ಆಹಾರ ಮತ್ತು ವಸ್ತ್ರಗಳು, ಹೊಸ ಹೊಸ ವಸ್ತ್ರಗಳನ್ನ ಪಡೆಯುತ್ತೀರಿ. ರಾಶಿಚಕ್ರದಲ್ಲಿ 6ನೆಯ ರಾಶಿಯೇ ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಜನಿಸಿದಂಥವರು ನೀವು ಎಲ್ಲಾ ಶತ್ರುಗಳನ್ನ ನಿರ್ಮೂಲನವನ್ನ ಗಳಿಸುತ್ತೀರಿ. ಧನ ಹಣ ಸಂಗ್ರಹಿಸುತ್ತೀರಿ. ವಾರದಲ್ಲಿ ಹಣ ಅಭಿವೃದ್ಧಿಯಾಗುವಂತಹ ಗುಣ ಕಾಣಿಸ್ತಾ ಇದೆ ಈ ವಾರದಲ್ಲಿ. ರಾಶಿಚಕ್ರದಲ್ಲಿ 7ನೇ ರಾಶಿಯೇ
ತುಲಾರಾಶಿ, ಯಾರು ತುಲಾರಾಶಿಯಲ್ಲಿ ಹುಟ್ಟಿದ್ದೀರಿ ಅವರಿಗೆ ವಾರದ ಮೊದಲು ಮೂರು ದಿನ ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಮಕ್ಕಳಲ್ಲಿ ಅನಾರೋಗ್ಯ ಆಗುವಂಥದ್ದು, ಮಕ್ಕಳ ಜೊತೆಗೆ ವ್ಯಾಜ್ಯಗಳಾಗುವಂಥದ್ದು, ವಾದವಿವಾದಗಳಾಗುವಂಥದ್ದು, ಮಾನಸಿಕವಾಗಿ ಅಸಮತೋಲನ ಆಗುವಂಥದ್ದು, ಮತ್ತೆ ಕೊನೆಯ ವಾರದ ನಾಲ್ಕು ದಿನಗಳಲ್ಲಿ ವ್ಯಾಧಿಗಳು ನಿವಾರಣೆಗಳಾಗುವಂತಹ ಸಂಭವ ಉಂಟು. ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಷಿಕ ರಾಶಿ. ವೃಷಿಕ ರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವರಿಗೆ ಎಲ್ಲರ ಮೇಲೂ ಈ ವಾರದಲ್ಲಿ ಸಂಶಯಗಳು ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಉದ್ವೇಗಗಳು, ಸುಮ್ಸುಮ್ನೆ ಭಯ ಭಯ ಆಗುವಂಥದ್ದು, ಧನ ನಷ್ಟ ಆಗುವಂತಹ ಸಂಭವ. ಅದಕ್ಕೆ ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲಿ ಎಚ್ಚರವನ್ನ ಈ ವಾರ ನೀವು ವೃಶ್ಚಿಕ ರಾಶಿಯವರು ಎಚ್ಚರವನ್ನ ವಹಿಸಬೇಕು. ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನುರಾಶಿ, ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ವ್ಯಾಪಾರದಲ್ಲಿ ಧನಲಾಭ, ಉತ್ತಮ ವಸ್ತ್ರ, ಸ್ನೇಹಿತರಿಂದ ಸಹಾಯಗಳಾಗುತ್ತೆ. ನಿಮಗೆ ಸಹ ಸ್ನೇಹಿತರಿಂದ ಅನುಕೂಲಗಳಾಗುವಂತಹ ಲಕ್ಷಣಗಳು ಈ ವಾರದಲ್ಲಿ ಕಾಣ್ತಾ ಇದೆ. ರಾಶಿಚಕ್ರದಲ್ಲಿ ಹತ್ತನೇ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಕೆಲಸ ಹೆಚ್ಚು ಮಾಡುವುದರಿಂದ ಸುಸ್ತಾಗುವಂಥದ್ದು, ಕೆಲಸದ ಒತ್ತಡಗಳು ಹೆಚ್ಚಾಗುವಂಥದ್ದು, ಮಾತಿನಲ್ಲಿ ಎಚ್ಚರವನ್ನ ವಹಿಸಿ, ಇಲ್ಲ ಅಂದರೆ ವಾಗ್ವಾದಗಳಾಗುವಂತಹ ಲಕ್ಷಣಗಳು, ಮಾನಸಿಕವಾಗಿ ಅಸ್ವಸ್ಥರಾಗುವಂತಹ ಲಕ್ಷಣಗಳಿದೆ. ಮಕರ ರಾಶಿಯವರು ಈ ವಾರ ಎಚ್ಚರವನ್ನ ವಹಿಸಿ ನಿಮ್ಮ ಮಾತುಗಳ ಬಗ್ಗೆ ಎಚ್ಚರ ಇರಲಿ. ರಾಶಿಚಕ್ರದ ಹನ್ನೊಂದನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರಿಗೆ ವಾರದ ಮೊದಲು ಮೂರು ದಿನಗಳು ಹಿರಿಯರ ಜೊತೆಗೆ ಒಳ್ಳೆ ಉತ್ತಮ ಬಾಂಧವ್ಯ ಸಂಬಂಧಗಳಿರುತ್ತೆ. ಒಡವೆಗಳನ್ನ ಕೊಂಡ್ಕೊಳ್ಳೋದು, ಒಳ್ಳೆ ನಿಮಗೆ ಸನ್ಮಾನ ಗೌರವಗಳು ಸಿಗುವಂತದಿರುತ್ತೆ. ಮತ್ತೆ ವಾರದ ನಾಲ್ಕು ದಿನಗಳಲ್ಲಿ ಶತ್ರುಗಳಿಂದ ಅವಮಾನಗಳಾಗುವಂಥದ್ದು, ಧನ ನಷ್ಟ ಆಗುವಂಥದ್ದಿರುತ್ತೆ. ವಾರದ ಕೊನೆ ನಾಲ್ಕು ದಿನಗಳಲ್ಲಿ ಫೈನಾನ್ಸ್ ಮ್ಯಾಟರ್ ಬಗ್ಗೆ, ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನ ವಹಿಸಿ. ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ. ಯಾರ್ಯಾರು ಮೀನರಾಶಿಯಲ್ಲಿ ಹುಟ್ಟಿದಿರಿ ಅವರಿಗೆ ಸಡನ್ ಆಗಿ ಶೀಘ್ರವಾಗಿ ಕೋಪ ಬರುವಂಥದ್ದು, ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಕಣ್ಣುಗಳಿಗೆ ತೊಂದರೆಗಳಾಗುವಂತಹ ಲಕ್ಷಣಗಳಿದೆ. ಅದಕ್ಕೆ ಮೀನರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಈ ವಾರ ಎಚ್ಚರವನ್ನ ವಹಿಸಿ. ಯಾರ್ಯಾರಿಗೆ ಸಾಡೆ ಸಾಧಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ, ಯಾರಿಗೆ ಶನಿ ದೃಷ್ಟಿ ಇದೆ ಅಂತವರೆಲ್ಲರೂ ಸಹ ಈ ವಾರದಲ್ಲಿ ಹನುಮನ ಜಯಂತಿ ಇದೆ, ಮೇ 29ರಂದು ನೀವೆಲ್ಲರೂ ಸಹ ಹನುಮಂತನ ಜಯಂತಿಯ ದಿನ ನಾನು ಹೇಳಿಕೊಡುವಂತಹ ಮಂತ್ರವನ್ನ ಈ ವಾರ ಪೂರ್ತಿ ಜಪ ಮಾಡಿ, ಪ್ರತಿದಿನ 21 ದಿನ 21 ಸಲ ಮಂತ್ರವನ್ನ ಜಪ ಮಾಡಿ ಹನುಮನ ಜಯಂತಿ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಪ್ರತಿದಿನ ಸಾಧ್ಯವಾದರೆ ನಿಮ್ಮ ಮನೆ ಹತ್ರನೇ ಇರುವಂತಹ ಹನುಮಂತನ ದೇವಸ್ಥಾನದಲ್ಲಿ ಹೋಗಿ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗಿರುವಂತಹ ಕಷ್ಟಗಳು ದುಃಖಗಳು ದೂರವಾಗುವಂತಹ ಸಂಭವ. ಆದ್ದರಿಂದ ಈಗ ನಾನು ನಿಮಗೆ ಮಂತ್ರವನ್ನ ಹೇಳ್ಕೊಡ್ತೀನಿ. ಈ ಮಂತ್ರವನ್ನ ಈ ರೀತಿಯಲ್ಲೇ ನೀವು ಜಪವನ್ನ ಮಾಡಬೇಕು. ಹಂ ಪವನನಂದನಾಯ ಸ್ವಾಹ. ಹಂ ಪವನನಂದನಾಯ ಸ್ವಾಹ. ಹಂ ಪವನನಂದನಾಯ ಸ್ವಾಹ. ಈ ರೀತಿಯಾಗಿ ಈ ಮಂತ್ರವನ್ನ ನೀವು ಈ ವಾರದಲ್ಲಿ ಜಪ ಮಾಡೋದ್ರಿಂದ ನೀವು ಅನೇಕ ಕಷ್ಟಗಳಿಂದ ದೂರ ಆಗ್ತೀರಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಯಾರ್ಯಾರು ಇವತ್ತವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಗ್ರೂಪ್ಗಳಲ್ಲಿದ್ದರೆ ಈ ಜ್ಯೋತಿಷ್ಯ ವಿಚಾರ ಆಗಿರೋದ್ರಿಂದ ಶೇರ್ ಮಾಡಿ ಅನೇಕ ಜನಗಳಿಗೆ ಅನುಕೂಲಗಳು ಆಗುತ್ತೆ. ಧನ್ಯವಾದಗಳು.